ಪ್ರಪಂಚದ ಅತ್ಯಂತ ದೊಡ್ಡ ಹಾವು ಅಂದ್ರೆ ಅನಕೊಂಡ. ಜಗತ್ತಿನ ಈ ದೈತ್ಯ ಹಾವು 5-6 ಮನುಷ್ಯರಷ್ಟು ಉದ್ದವಾಗಿ ಬೆಳೆಯುತ್ತೆ ಮತ್ತು ಇದರ ತೂಕ ಸುಮಾರು 300 ಕೆಜಿಯಷ್ಟಿರುತ್ತೆ. ಅಂದಹಾಗೆ ಅನಕೊಂಡ ಹೆಬ್ಬಾವಿನ ಜಾತಿಗೆ ಸೇರಿರುವ ಹಾವು. ಆದ್ರೆ ಹೆಬ್ಬಾವಿಗಿಂತಲೂ ಅನಕೊಂಡ ದಪ್ಪವಾಗಿ ಬೆಳೆಯುತ್ತೆ. ಈ ಅನಕೊಂಡ ಎಂಬ ಪದವು ಬೋರ್ನಿಯೋ ಅಮೆಜಾನ್ ಕಾಡನ್ನು ನೆನಪಿಸುತ್ತೆ. ಆದರೆ ಈ ಪದ ಮೂಲತಃ ತಮಿಳು ಭಾಷೆಯದ್ದು ಅಂತ ಬಹುಶಃ ಅನೇಕರಿಗೆ ತಿಳಿದಿಲ್ಲ. ಇನ್ನು ಶ್ರೀಲಂಕಾದ ಸ್ಥಳೀಯ ಜನರು ಈ ಅನಕೊಂಡವನ್ನ ಆನೆಕೊಂದ್ರ ಎಂಬುದಾಗಿ ಕರೀತಾ ಇದ್ರು. ಇದನ್ನು ಕೇಳಿದ ಆರ್ ಎಡ್ವಿನ್ ಎಂಬವರು ಈ ಹೆಸರಿನ ಮೊಟ್ಟ ಮೊದಲ ಬಾರಿಗೆ 1768 ಜಗತ್ತಿಗೆ ಪರಿಚಯಿಸ್ತಾರೆ. ಆನೆಕೊಂದ್ರ ಅಂದ್ರೆ ಆನೆಯನ್ನ ಕೊಲ್ಲಬಲ್ಲ ಹಾವು ಎಂಬ ಅರ್ಥವನ್ನ ಕೊಡುತ್ತೆ. ಈ ಅನಕೊಂಡ ಕಡು ಹಸಿರು ಬಣ್ಣದಲ್ಲಿದ್ದು ದೇಹದ ಸುತ್ತಲೂ ಕಡು ಕಪ್ಪು ಬಣ್ಣದ ಪಟ್ಟಿಗಳಿಂದ ತುಂಬಿಕೊಂಡಿರುತ್ತೆ. ಇನ್ನು ಅನಕೊಂಡ ವಾಸಿಸೋದು ನೀರಿರುವ ಪ್ರದೇಶಗಳಲ್ಲಿ. ತನ್ನ ಧಡೂತಿ ದೇಹವನ್ನ ತೆವಳ್ಕೊಂಡು ನೆಲದ ಮೇಲೆ ಹೋಗೋಕೆ ಇದಕ್ಕೆ ಬಹಳ ಕಷ್ಟ. ಹೀಗಾಗಿ ನೆಲದ ಮೇಲೆ ಆಮೆಯ ವೇಗ ಇದರದ್ದು. ಆದ್ರೆ ನೀರಲ್ಲಿ ಮಾತ್ರ ಬಹಳ ಸ್ಪೀಡಾಗಿ ಹೋಗಬಲ್ಲದು. ಅಪ್ಪಿತಪ್ಪಿ ಅನಕೊಂಡದ ಮುಂದೆ ಯಾವುದಾದ್ರೂ ಪ್ರಾಣಿ ಸಿಕ್ಕಾಕಿಕೊಂಡ್ರೆ ಅದರ ಕತೆ ಮುಗಿದ ಹಾಗೇನೆ. ಅನಕೊಂಡದ ಒಳಗೆ ಸಿಕ್ಕಾಕಿಕೊಂಡ ಪ್ರಾಣಿ ಅದೆಷ್ಟೇ ಪ್ರಯತ್ನಿಸಿದ್ರೂ ಅನಕೊಂಡದ ಬಿಗಿತ ಸಿಕ್ಕಿಕೊಂಡ ಪ್ರಾಣಿಯ ಪಕ್ಕೆಲುಬನ್ನ ಪುಡಿ ಪುಡಿಯಾಗಿ ಉಸಿರುಗಟ್ಟಿ ಸಾಯುವಂತೆ ಮಾಡುತ್ತೆ. ಈ ಅನಕೊಂಡದ ದೇಹ ಎಷ್ಟು ಅದ್ಭುತವೆಂದ್ರೆ ತನ್ನ ಸುರುಳಿಯೊಳಗೆ ಬಿದ್ದು ಒದ್ದಾಡುವ ಪ್ರಾಣಿಯ ಉಸಿರಾಟ, ಹೃದಯ ಬಡಿತ ಎಲ್ಲವೂ ಕಂಪನಗಳ ಮೂಲಕ ಅನಕೊಂಡಾಗೆ ಗೊತ್ತಾಗುತ್ತೆ. ಯಾವಾಗ ಪ್ರಾಣಿಯ ಹೃದಯ ಬಡಿತ ನಿಲ್ಲುತ್ತೋ ಆಗ ಹಾವು ಸುರುಳಿಯೊಳಗಿರುವ ಪ್ರಾಣಿಯನ್ನ ಅದರ ತಲೆಯಿಂದ ನುಂಗಲು ಪ್ರಾರಂಭಿಸುತ್ತೆ. ಎಲ್ಲಾ ಹಾವುಗಳಂತೆ ಅನಕೊಂಡಕ್ಕೂ ದವಡೆ ಮೂಳೆಗಳು ಒಂದಕ್ಕೊಂದು ಸೇರಿಲ್ಲ. ಅಷ್ಟೊಂದು ತೆಳ್ಳಗಿರುವ ಕೆರೆ ಹಾವು ನಾಗರ ಹಾವುಗಳೇ ತಮ್ಮ ಬಾಯಿಯ 3-4 ಪಟ್ಟು ದೊಡ್ಡದಿರುವ ಮೊಟ್ಟೆಯನ್ನ ಇಡಿಯಾಗಿ ನುಂಗುತ್ತವೆ ಅಂದ್ರೆ ಈ ಅನಕೊಂಡ ಹಾಗಾದ್ರೆ ಏನೆಲ್ಲ ನುಂಗಬಹುದು ಅಂತ ನೀವೇ ಯೋಚಿಸಿ. ಚೆನ್ನಾಗಿ ಬೆಳೆದ ಅನಕೊಂಡ ದೊಡ್ಡ ದೊಡ್ಡ ಜಿಂಕೆಗಳನ್ನ, ಚಿರತೆಗಳನ್ನ ಪೂರ್ತಿಯಾಗಿ ನುಂಗಬಲ್ಲದು. ಸುಮಾರು 800 ಕೆಜಿ ತೂಕದ ನೀರಾನೆಯನ್ನ ನುಂಗಿ ಅರಗಿಸಿಕೊಳ್ಳಲಾಗದೆ ಉಸಿರಾಡೋಕು ಕಷ್ಟವಾಗಿ ಪೂರ್ತಿಯಾಗಿ ಬಾಯಿಯಿಂದ ಹೊರಹಾಕಿದ ಉದಾಹರಣೆಗಳು ಕೂಡ ಇದೆ. ಇನ್ನು ಇವುಗಳು ತಮ್ಮ ಬೇಟೆಯನ್ನ ಪೂರ್ತಿಯಾಗಿ ನುಂಗೋದ್ರಿಂದ ಹೊಟ್ಟೆಯಲ್ಲಿ ಜೀರ್ಣವಾಗೋದು ತುಂಬಾ ನಿಧಾನ. ಇನ್ನು ಅನಕೊಂಡಕ್ಕೆ ಹಸಿವಾದ್ರೆ ಸಾಕು, ತಿನ್ನೋಕೆ ಮುಂದೆ ಯಾವ ಪ್ರಾಣಿ ಇದ್ರೂ ಸರಿ, ಅದು ಎಷ್ಟೇ ಸಾಮರ್ಥ್ಯವನ್ನ ಹೊಂದಿದ್ರೂ, ಗಾತ್ರದಲ್ಲಿ ತುಂಬಾ ದೊಡ್ಡದಾಗಿ ಇದ್ರೂ ಅನಕೊಂಡ ಯೋಚನೆ ಮಾಡೋದೇ ಇಲ್ಲ, ಅದನ್ನ ನುಂಗಿಯೇ ಬಿಡುತ್ತೆ. ಇವುಗಳ ಹೊಟ್ಟೆ ಒಮ್ಮೆ ತುಂಬಿತು ಅಂದ್ರೆ ವಾರಗಟ್ಟಲೆ ಅಥವಾ ಕೆಲವೊಮ್ಮೆ ತಿಂಗಳುಗಟ್ಟಲೆ ಆಹಾರವಿಲ್ಲದೇನೆ ಇದ್ದು ಬಿಡುತ್ತೆ. ಇನ್ನು ಹೆಣ್ಣು ಅನಕೊಂಡ ಗರ್ಭವನ್ನ ಧರಿಸಿದ್ರೆ ಒಂದು ಸಾರಿ 2-12 ಮೊಟ್ಟೆಯನ್ನ ಇಡುತ್ತವೆ ಮತ್ತು ಆಗ ತಾನೇ ಹುಟ್ಟಿದ ಮರಿ ಕನಿಷ್ಠ ಅಂದ್ರೆ 2 ಅಡಿ ಉದ್ದವಿರುತ್ತೆ ಮತ್ತು ಹುಟ್ಟಿದ ತಕ್ಷಣವೇ ಈಜಾಡುವ ಮತ್ತು ಬೇಟೆಯಾಡುವ ಸಾಮರ್ಥ್ಯವನ್ನ ಆ ಮರಿಗಳು ಪಡೆದಿರುತ್ತವೆ. ಹೀಗೆ ಅನಕೊಂಡ ತನ್ನ ಮುಂದೆ ಸಿಕ್ಕ ಯಾವುದೇ ಪ್ರಾಣಿಯಾಗಲಿ ಅಥವಾ ಮನುಷ್ಯನಾಗಲಿ ಹಿಡಿದು ನುಂಗಿಯೇ ಬಿಡುತ್ತೆ. ಇದು ಅನಕೊಂಡದ ಬಗೆಗಿನ ಮಾಹಿತಿ. ಇಂತಹ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.